ರಾಷ್ಟ್ರೀಯ ಮತದಾರರ ದಿನದ ಪ್ರಬಂಧ. ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. 1950ರಲ್ಲಿ ಸ್ಥಾಪನೆಯಾದ ಭಾರತದ ಚುನಾವಣಾ ಆಯೋಗದ ನೆನಪಿಗಾಗಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸುತ್ತೇವೆ. ಈ ರಾಷ್ಟ್ರೀಯ ಮತದಾರರ ದಿನದ ಉದ್ದೇಶವೇನೆಂದರೆ ಮತದಾನದ ಮಹತ್ವವನ್ನು ತಿಳಿಸುವುದು, ಮತದಾರರು ಚುನಾವಣೆಯ ಸಮಯದಲ್ಲಿ ಸಕ್ರಿಯ ಭಾಗವಹಿಸುವುದು, ನಮ್ಮ ದೇಶದ ಮತದಾರರನ್ನು ಜಾಗರೂಕ ಸುರಕ್ಷಿತ ಮಾಹಿತಿದಾರರನ್ನಾಗಿ ಮಾಡುವುದು, ಮತದಾನದ ಪ್ರಕ್ರಿಯೆಯಲ್ಲಿ ಮತದಾರನ ಮತ ದೇಶದ ಅಭಿವೃದ್ಧಿಗೆ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸುವುದು, 18 ವರ್ಷ ದಾಟಿದ ಮಹಿಳೆ ಮತ್ತು ಪುರುಷರು ಮತದಾನವನ್ನು ಮಾಡಲು ಅರ್ಹರಾಗಿದ್ದು ವ್ಯಕ್ತಿ ವಾಸಿಸುವ ಸ್ಥಳದಲ್ಲಿ ಮಾತ್ರ ಮತ ಚಲಾಯಿಸಲು ಅವಕಾಶ ನೀಡುತ್ತದೆ. ಪ್ರತಿ 5 ವರ್ಷಕ್ಕೊಮ್ಮೆ ಮತದಾರರ ಪಟ್ಟಿ ಪರಿಷ್ಕರಿಸುತ್ತದೆ, ಆಗ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಮೂಲಭೂತ ಹಕ್ಕಿದೆ. ರಾಷ್ಟ್ರವನ್ನು ಮುನ್ನಡೆಸಲು, ಸಾಮಾನ್ಯ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಸಮರ್ಥನಾದ ನಾಯಕನನ್ನು ನಾವು ಆಯ್ಕೆ ಮಾಡಬೇಕು. ನಮ್ಮ ಮತವನ್ನು ದುಡ್ಡಿನ ಆಮಿಷಕ್ಕೆ ಮಾರಿಕೊಳ್ಳಬಾರದು. ಒಳ್ಳೆಯ ಸಮರ್ಥ ನಾಯಕನನ್ನು ಆಯ್ಕೆ ಮಾಡಿದರೆ ದೇಶವು ಅಭಿವೃದ್ಧಿಯಾಗುತ್ತದೆ. ಯುವಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜನವರಿ 25ರಂದು ಭಾರತದಲ್ಲಿ ರಾಷ್ಟ್ರೀಯ ಮತದಾನದ ದಿನವನ್ನು ಆಚರಿಸಲಾಗುತ್ತದೆ. Thank you for watching my video. Please like, share and subscribe my channel.